ಆತ್ಮೀಯ ವೀಕ್ಷಕರೆ ನಮಸ್ಕಾರ. ಬನ್ನಿ, ಇವತ್ತು ರುಚಿಯಾಗಿ ಮನೆಯಲ್ಲೇ ಚಿಕನ್ ಪೌಡರ್ ಮಾಡಿ ಚಿಕನ್ ಕಬಾಬ್ ಮಾಡ್ಕೊಬಿಡೋಣ. ಸಾಯಂಕಾಲ ಮಳೆ ಬರ್ತಾ ಇದೆ, ಬನ್ನಿ ಮಾಡುವ ವಿಧಾನ ಮತ್ತು ನಿಮಗೆ ತೋರಿಸ್ಕೊಡ್ತೀವಿ. ಇವಾಗ ಒಂದೊಂದಾಗಿ ತೋರಿಸ್ಕೊಡ್ತೀವಿ ನೋಡಿ. ಮೊದಲನೇದಾಗಿ ಮೂಳೆರಹಿತ ಕೋಳಿ ಮಾಂಸ. 1.2 kg ಇರುವಂಥ ಕೋಳಿ ಮಾಂಸ ತಗೊಳ್ಳಿ, ಬಾಯ್ಲರ್ ಕೋಳಿ ಮಾಂಸ ತುಂಬ ಮೆತ್ತಗಿರುತ್ತೆ. ಮುಂದಿನ ಸಾಮಗ್ರಿಗಳು ನೋಡ್ಕೊಂಡು ಹೋಗೋಣ. ಒಂದೊಂದೇ ಕಬಾಬ್ ಪೌಡ್ರ್ ಹಿಂಗೆ ನೋಡಿ ಮಾಡ್ಕೊಳ್ಳೋದು, ಆರಾಮಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬಿಡಿ. ಕಾರ್ನ್ಫ್ಲೋರು ಮುಸ್ಕಿನ ಜೋಳ ಹಿಟ್ಟು ಹಾಕ್ತಾಯಿದ್ದೀವಿ, 1-2 ಚಮಚ ಹಾಕ್ಕೊಳ್ತಾ ಇದ್ದೀವಿ. ಮುಂದಿನ ಸಾಮಗ್ರಿ ನೋಡೋಣ. ಇವಾಗ ಮನೆಯಲ್ಲೇ ಕಬಾಬ್ ಪೌಡ್ರ್ ಆರಾಮಾಗಿ ಮಾಡ್ಕೊಬಿಡ್ಬೋದು. ಅಚ್ಚಕಾರ ಪುಡಿ, ಬ್ಯಾಡಿಗೆ ಮೆಣಸಿನ ಪುಡಿ, ಅಂಗಡಿಯಿಂದ ತರೋ ಅವಶ್ಯಕತೆ ಇಲ್ಲ. ಕಬಾಬ್ ಪೌಡ್ರ್ ಮನೆಯಲ್ಲೇ ಮಾಡ್ಕೊಬಿಡಿ ಸುಲಭವಾಗಿ. ಅಚ್ಚಕಾರ ಪುಡಿ, ಬ್ಯಾಡಿಗೆ ಮೆಣಸಿನ ಪುಡಿ ಹಾಕಿದ್ದಾಯ್ತು, ಕೊರಿಯಾಂಡರ್ ಪೌಡರು, ಧನಿಯಾ ಪೌಡ್ರ್ ಹಾಕಿದ್ದಾಯ್ತು, ಸ್ವಲ್ಪ ಅರಶಿನ ಹಾಕಿದ್ದಾಯ್ತು, ಟರ್ಮರಿಕ್ ಪೌಡರು. ಅರಶಿನ ಹಾಕಿದ ಮೇಲೆ ಮುಂದಿನ ಸಾಮಗ್ರಿ ನೋಡ್ಕೊಳ್ಳೋಣ. ಮುಂದಿನ ಸಾಮಗ್ರಿ ಸ್ವಲ್ಪ ಏನಾಗ್ತಾರಪ್ಪ ನೋಡೋಣ. ಗರಂ ಮಸಾಲ ಹಾಕ್ತಾ ಇದ್ದಾರೆ, ಗರಂ ಮಸಾಲ ಪೌಡ್ರ್ ಹಾಕೊಳ್ಳಿ, ಇದೇನು ಅಂಗಡಿಯಿಂದ ತಿಂದಿರ ಗರಂ ಮಸಾಲೆ, ನಾವೇನು ಮಾಡಿಲ್ಲ. ಮುಂದಿನ ಸಾಮಗ್ರಿ ನೋಡ್ಕೊಳ್ಳೋಣ. ಮುಂದಿನ ಸಾಮಗ್ರಿ ಕಾಳುಮೆಣಸು ಮತ್ತು ಜೀರಿಗೆ ಪುಡಿ ಹಾಕಿದ್ದೀವಿ. ಇಷ್ಟೆಲ್ಲ ಹಾಕಿದ ಮೇಲೆ ಇನ್ನು ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ. ನೋಡ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಮೇಲೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ನಿಂಬೆಹಣ್ಣು ಹಾಕಿದ್ರೆ ಹುಳಿ ಬಂದೇ ಬರುತ್ತೆ, ಚಿಕನ್ ಕಬಾಬ್ ಚೆನ್ನಾಗಿದ್ದೇ ಇರುತ್ತೆ. ಹಾಗಾಗಿ ನಾವು ನಿಂಬೆಹಣ್ಣಿನ ರಸ ಅಂತೂ ಇಣ್ಲೇಬೇಕು, ನೀವು ನೋಡಲೇಬೇಕು. ಬನ್ನಿ, ಇವಾಗೆಲ್ಲ ಹಾಕಿದ್ದನ್ನು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸುವಂಥ ಕಾರ್ಯಕ್ರಮ, ಮಿಶ್ರಣ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನೋಡಿ. ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಇದನ್ನು, ಚೆನ್ನಾಗಿ ಕಲಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾಯಿತು, ಹಾಕ್ಕೊಳ್ಳಿ. ಈ ಥರ ಕಲಿಸ್ಕೊಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳು. ಒಂದು 15-20 ನಿಮಿಷ ಕಾಲಾವಕಾಶ ಬಿಟ್ಬಿಡಿ. ಆಂಗ್ಲ ಭಾಷೆಯಲ್ಲಿ ಮ್ಯಾರಿನೇಟ್ ಆಗಬೇಕಂತ ಹೇಳ್ತಾರೆ, 20 ನಿಮಿಷ ಕಾಲಾವಕಾಶ ಬಿಟ್ಬಿಟ್ಟು ಈ ಥರ ಮುಚ್ಚಳ ಹಾಕಿಬಿಟ್ಬಿಡಿ. 20 ನಿಮಿಷ ಕಾಲಾವಕಾಶ, 20 ನಿಮಿಷ ಆದಮೇಲೆ ಬನ್ನಿ, ಎಣ್ಣೆಯಲ್ಲಿ ಬಿಸಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿಯೋಣ. ಇವಾಗ ಚಿಕನ್ ಕಬಾಬ್ ಮಾಡುವ ವಿಧಾನ ನಾವು ನಿಮಗೆ ತೋರಿಸ್ಕೊಡ್ತೇವೆ. ಚಿಕನ್ ಕಬಾಬ್ ಪೌಡ್ರ್ ಮನೆಯಲ್ಲೇ ಮಾಡಿ ನಿಮಗೆ ಚಿಕನ್ ಕಬಾಬ್ ಮಾಡಿ ತೋರಿಸ್ಕೊಡ್ತೇವೆ. ಸುಲಭವಾಗಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬಿಡ್ಬೋದು ನೀವು. ನೋಡ್ಕೊಳ್ಳಿ, ತುಂಬ ಕಮ್ಮಿ ಸಮಯದಲ್ಲಿ ಆಗುತ್ತೆ ಇದು. ಮನೆಯಲ್ಲಿ ರುಚಿಯಾಗಿ ಮಾಡ್ಕೊಬಿಡ್ಬೋದು, ಸಂಜೆ ಹೊತ್ತು ಆರಾಮಾಗಿ ತಿಂದ್ಕೊಂಡು ಕಾಫಿ ಟೀ ಜೊತೆಗೆ ಮಾತಾಡ್ಕೊಂಡು ಕಾಲ ಕಳಿಬೋದು, ಕಷ್ಟ ಸುಖ ಮಾತಾಡ್ಕೊಂಡು. ಚೆನ್ನಾಗಿ ಬೆಂದಿದೆ, ಬೇಯ್ತಾ ಇದೆ ನೋಡಿ, ಚೆನ್ನಾಗಿ ಕಮ್ಮಿ ಉರಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿ ಚೆನ್ನಾಗಿ ಚಿಕನ್ ಎಲ್ಲ ಒಂದು ಚೆನ್ನಾಗಿ ಬೆಂದೋಗುತ್ತೆ. ಜಾಸ್ತಿ ಉರಿ ಇಟ್ಟರೆ ಮೇಲೆ ಮಾತ್ರ ಬಂದಿರುತ್ತೆ, ಒಳಗಡೆ ಬಂದಿರೋದಿಲ್ಲ. ಈ ಥರ ಬೇಯಿಸ್ಕೊಳ್ಬೇಕು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಎಲ್ಲ ಉಚಿತ, ಈ ಮಾತು ಖಚಿತ. ಎಲ್ಲ ನೋಡ್ಕೊಳ್ಳಿ, ಇಷ್ಟ ಮಾಡುವ ವಿಧಾನ ಸುಲಭವಾಗಿ ಮುಗಿದೋಯ್ತು. ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸಿ. ಜೈ ಕರ್ನಾಟಕ, ಜೈ ಕನ್ನಡ, ಅಂಬೆ ಜೈ ಭಾಗ್ಯಮ್ಮ.